ಮಾತಾಡಿಸ್ದೆ ನನಗೆ ಸ್ವಲ್ಪ ಡೌನ್ ಮಾಡಿ. ನನ್ನ ಮನೋಭಾವನೆಯಲ್ಲಿ ಅವರು ಕಲಾವಿದರು ಅಷ್ಟು ಮಾತ್ರ, ಅದೇ ಪ್ರೀತಿ ಅದೇ ಆತ್ಮೀಯತೆ ಅಂದ ತಕ್ಷಣ ಬಾಚಿ ತಪ್ಕೊಂಬಿಟ್ಟು ದರ್ಶನ ಕಷ್ಟ ಆಗತ್ತೆ. ಸೂಚನಾನುಸಾರವಾಗಿ ಓಡಾಡ್ತಾ ಇದ್ದು ಮನುಷ್ಯ, ಅದರೊಳಗೆ ಕಳೆದಿರುವಂಥ ಗಳಿಗೆಗಳು ಸಮಯಗಳು ನೆನೆಸ್ಕೊಂಡ್ಬಿಟ್ರೆ ಈಚೆಗಡೆ ನೋವು ತೋರಿಸ್ಕೊಳ್ಳಲ್ಲ, ನೋವಾಗತ್ತೆ ಮನಸ್ಸಿಗೆ. ಪಾಪ ಏನು ಮಾತಾಡೋದು, ಸರಿ ಚೆನ್ನಾಗಿರ್ತೀನಿ ನಾವೇ, ಸರಿ ಹೋಗ್ಬೋದಣ್ಣ ಅಂತಂತ ಹೇಳ್ತಾರೆ. ಸರಿ ಹೋಗಬೇಕು, ದೇವ್ರದ್ದು ಇದನ್ನು ಒಂದು ಕಡೆ ಕಳ್ಕೊಂಡಿರೋ ಪ್ರಾಣದ ಸಂಕಟ ಆ ಮನೆಯಲ್ಲಿ ಯಾವ ರೀತಿ ಸರಿ ಹೋಗುತ್ತೆ ಅದು ಭಗವಂತನಿಗೆ ಗೊತ್ತು. ಇದು ದರ್ಶನ್ ಅವ್ರು ನೋಡಿದಾಗ ನನಗೆ ಅದೇ ನೋವಾಗ್ತಾ ಇದೆ, ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಅಂತ ಅದೇ ಬೇಜಾರಾಗ್ತದೆ ನನಗೆ. ನನ್ನ ಹತ್ರ ಅವ್ರು ಮಾತಾಡಿದಾಗ ಯಾಕೋ ನಿಮ್ಮ ಗಂಟಲು ಸರಿ ಇಲ್ಲ ಅಣ್ಣ ಅಂತಂತ ಹೇಳಿದ್ರು 5ನೇ ತಾರೀಕು ಸಂಡೇ. ನನಗೆ ಗೊತ್ತಿಲ್ಲದೆ ನನಗೆ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ರು ಡಾಕ್ಟ್ರು ಸಡನ್ನಾಗಿ. ಕರುಳು ಈಚೆ ಬಂದ್ಬಿಡ್ತೇನೆ ನನಗೆ, ಇಲ್ಲಾಂದರೆ ನಾನು 5ನೇ ತಾರೀಕು 6ನೇ ತಾರೀಕಿನ ನಂತರ ನೆಕ್ಸ್ಟ್ ನಾನು ಬಂದು ನೋಡ್ತಾನೆ ಇದ್ದೆ ನಾನು. ಅದಕ್ಕೆ ನನಗೆ ಒಳಗೆ ಮೆಶ್ ಹಾಕಿದ್ದಾರೆ, ಸ್ಟೀಲ್ ಮೆಶ್ ಹಾಕಿದ್ದಾರೆ. ಅವ್ರು ಹೇಳಿದಂತೆಯೇ ಗಂಟಲಲ್ಲಿ ಅವ್ರಿಗೇನು ಅರ್ಥ ಆಯ್ತು ಗೊತ್ತಿಲ್ಲ ದರ್ಶನ್ ಅವ್ರಿಗೆ, ನನಗೆ ಈ ಥರ ಆಪ್ರೇಷನ್ ಆಗಿ ಹೋಗ್ಬಿಡ್ತು. ಅವ್ರು ಈ ಕಡೆ ಬಂದು ಸೇರಿಕೊಳ್ಳೋಂಥ ಈ ಕೆಟ್ಟ ಒಂದು ಅಚಾತುರ್ಯ ಘಟನೆ ಇದು ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಘಟನೆಯಿಂದ ಎಷ್ಟು ಜನಕ್ಕೆ ಆಗಿರುವಂಥ ನೋವು ಸುಲಭವಾಗಿ 10 ನಿಮಿಷದಲ್ಲಿ ಇವ್ರು ತಪ್ಪು ಇವ್ರು ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂಥ ತಂದೆ ತಾಯಿ ಹೆಂಡತಿ ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲದರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ ಎಲ್ಲರದೂ ಅದೇ ಸಂಸಾರನೇ. ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಡೆ ಈ ಥರ ಅಚಾಚೂರಿಗಳು ಆಗೋಗ್ಬಿಡ್ತವೆ. ಇವನ್ನು ನೆನೆಸ್ಕೊಂಡು ನೋಡಿದಾಗ ಇಲ್ಲಿಗೆ ಬಂದಾಗಲೇ ನಮಗೆ ಮಹಾ ಅರಿವು ಆಗೋಗ್ಬಿಡುತ್ತೆ ಇವರೇ. ಏನು ನೋಡಿದಾಗ ನಿಜವಾಗ ದರ್ಶನ್ ಅವ್ರು ನೋಡಿದಾಗ ನಮಗೇನು ಅನ್ನಿಸ್ತದೆ, ನಾವು ಬಾಳಬೇಕು ಬದುಕಬೇಕು, ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಇರಬೇಕು, ಈ ನೆಮ್ಮದಿಗೋಸ್ಕರನೂ ಒಂದು ಸ್ವಲ್ಪ ನಾವು ಸೌಕರ್ಯವಾಗಿ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೂ ಬಾಳ್ತೀವಿ. ಆದರೆ ಎಲ್ಲವನ್ನೂ ಕಳ್ಕೊಂಡು ನಾವು ಹೀಗೆ ಬಾಳ್ಬೇಕು ಅನ್ನುವಂಥದ್ದು ಭಾರಿ ಕಷ್ಟದ ಕೆಲಸ ಅದು, ಅದು ಅಷ್ಟು ಸಾಮಾನ್ಯ ಅಲ್ಲ. ಅಲ್ಲಿ ನಿಂತು ಆ ಕಾರಾಗ್ರಹದ ಅನುಭವನ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ನೋಡುವಾಗ ಈಗ ಅಷ್ಟೊತ್ತು ಕಾದು ನಮಗೆ ಕಾದು ಹೋಗೋಕ್ಕೆ ಒಳಗಡೆ ಅಷ್ಟು ಸಮಯ ಹಿಡಿಸ್ತದಲ್ಲ. ಅಲ್ಲೇ ಕೂತ್ಕೊಂಡು ಆ 31 ದಿವಸನೂ 32 ದಿವಸನೂ ಕಳೆದಿರುವಂಥ ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂತ ನಾನು ನೋಡಿದಾಗ ನನಗೆ ಅನ್ನಿಸ್ಬಿಡ್ತು. ಬಹುಶಃ ತಾವು ತಾಯಿನ ಕಳ್ಕೊಂಡ ನಂತರ ಅತಿ ಹೆಚ್ಚು ಎಮೋಷನ್ ಇವತ್ತೇನೋ ಕಾಣಿಸ್ತಾ ಇದೆ ನಮಗೆ, ಅಷ್ಟು ಎಮೋಷನ್ ನಾವು ಏನು ಬೇಜಾರಾಗ ವಿಚಾರಿಸಿ ಅವ್ರು ಇರಲಿಲ್ಲ ನಮ್ಮನ್ನು ಆತ ಫೋನ್ ಮಾಡಿ ಅಣ್ಣ ಅಂತ ಬಾಯಿ ತುಂಬ ಹೇಳುವಂಥ ಮಾತಿದೆಯಲ್ಲ ಅದು ಕರಳು ನಿಂಡೋಗುತ್ತೆ, ಅದೊಂದು ಕಷ್ಟ ಆಗುತ್ತೆ ಬೇರೆ ನನಗೆ ಗೊತ್ತಿಲ್ಲಪ್ಪ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.